ಪ್ರಜ್ವಲ್ ರೇವಣ್ಣ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ ಹಿನ್ನೆಲೆಯಲ್ಲಿ ಆರೋಪ ಮಾಡಿರುವ ಮಾಜಿ ಸಚಿವ ಎ ಮಂಜು ಯಡಿಯೂರಪ್ಪ ಅವರಿಗೆ ದಾಖಲೆ ಕೊಟ್ಟಿದ್ದಾರೆಂದು ರಮೇಶ್ ಬಾಬು ಆರೋಪವನ್ನು ಎ ಮಂಜು ತಳ್ಳಿಹಾಕಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಸಿರುವುದು ನಿಜ. 2015-16 ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಅವರ ಅತ್ತೆಗೆ ರಿಜಿಸ್ಟರ್ ಆಗಿದೆ. 45 ಎಕರೆ ಜಮೀನು ರಿಜಿಸ್ಟರ್ ಆಗಿದೆ. ಈ ಬಗ್ಗೆ ದೂರನ್ನ ನೀಡಿದ್ದೇನೆ. ಕಂದಾಯ ಸಚಿವರು, ಡಿಸಿಗೂ ದೂರು ನೀಡಿದ್ದೇನೆ. ಅನ್ಯಾಯ ಆಗುತ್ತಿರುವುದನ್ನ ಸರಿಪಡಿಸಲು ದೂರನ್ನ ಸಲ್ಲಿಸಿದ್ದೇನೆ. ಆದರೆ ಯಡಿಯೂರಪ್ಪ ಅವರಿಗೆ ನಾನು ದಾಖಲೆ ನೀಡಿದ್ದೇನೆಂಬ ಆರೋಪ ಸುಳ್ಳು ಎಂದು ಕೊಟ್ಟಿದ್ದೀನಿ. ನೋಡಿ, ಇದು ನಾನು ಇದು 2014-15 ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋದು. ದೇವೇಗೌಡರ ಮೊಮ್ಮಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡರ ಅತ್ತೆ ಹೆಸರಲ್ಲಿ ಸುಮಾರು 54 ಎಕರೆ 29 ಗುಂಟೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಏನಂದರೆ, ಅದು ಕ್ರೈದ ಮೇಲೆ ಯಾರಿಗೋ ಬಂತು ಅಂತ ಹೇಳಿ ಅವರು ಇವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥದ್ದು 56-57. ಈಗಾಗಲೇ ನಾನು ಮುಖ್ಯಮಂತ್ರಿಗೂ ಕೂಡ ಈಗ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂದಾಯ ಮಂತ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ.